ಗೋಲಿ ಖಾನಾಪುರ್ ಸಾಹೇಬ್ರಂತಾರೆ ರಾಜಕೀಯ ಪ್ರೇರಿತ ಒಂದು ಆರೋಪ, ಹದಿನಾಲ್ಕು ವರ್ಷದಿಂದ ಯಾವುದೋ ಇಲ್ಲಿ ಉದ್ದೇಶಪೂರ್ವಕವಾಗಿ ಆರೋಪ ಮಾಡ್ತಾ ಇದ್ದೀರಿ ಅಂತ ಗೋಲಿಲ್ಲ. ಅದಕ್ಕೆ ತಾವೇ ತಿಳಿಸಿದ್ರು ಇಲ್ಲ, ನನ್ಗೆ ಉದ್ದೇಶಪೂರ್ವಕವಾಗಿ ಏನಿಲ್ಲ. ಇದರಲ್ಲಿ ರಾಜಕೀಯ ಏನಿದೆ? ಇಲೆಕ್ಷನ್ ಅಂತ ಮುಗಿತ್ತು, ರಾಜಕೀಯ ಮಾಡ್ಬೇಕಾಗಿದ್ರೆ ನಾನು 6 ತಿಂಗಳ ಹಿಂದೆನೆ ಮಾಡ್ಬೇಕಾಗಿತ್ತು. ಇದು ಎಲ್ಲಾ ರೈತರಿಗೆ ತೋರಿಸ್ಬೇಕಾಗಿತ್ತು, ನಿಮ್ದೇ ದುಡ್ಡು ನೀವು ಹೆಂಗ್ ಉಪಯೋಗ ಮಾಡ್ತಾ ಇದಾರೆ ಇವ್ರು ಒಬ್ರು ಅಂತ. ಇದರಲ್ಲಿ ರಾಜಕೀಯ ಏನಿದೆ ಅವ್ರು ಬಂದು ಹೇಳಿ, ಇಲ್ಲ ಅಂದ್ರೆ ನಾನು ಇವತ್ತು ನಿಮ್ ಮುಖಾಂತರ ಅವರಿಗೆ ಚಾಲೆಂಜ್ ಮಾಡ್ತೀನಿ, ನೀವು ಕೂಡ ಡಾಕ್ಯುಮೆಂಟ್ಸ್ ತಗೊಂಡ್ ಬನ್ನಿ, ನಾನು ಕೂಡ ಡಾಕ್ಯುಮೆಂಟ್ಸ್ ಬರ್ತೀನಿ ತಗೊಂಡು ಮಲಪ್ರಭಾ ಗ್ರೌಂಡ್ ಅಲ್ಲಿ ಜನರ ಮುಂದೆನೆ ಇಡೋಣ. ಜನರ್ ಇದು ಮಾಡಿ ತನಿಖೆ, ಏನ್ ಯಾರು ತಪ್ಪು ಹೇಳ್ತಾ ಇದ್ದಾರೆ, ಯಾರು ಸರಿ ಹೇಳ್ತಾ ಇದ್ದಾರೆ, ಜನ ಅಭಿಪ್ರಾಯ ತಗೊಳ್ಳಿ. ಹಿತಾಸಕ್ತಿ ಒಂದೇ ಇದೆ, ಸರ್ಕಾರಿ ಆಸ್ತಿ ಒಬ್ರು ಇಬ್ರು ಎಂಜಾಯ್ ಮಾಡುದು ಬೇಡ. ರೈತರಿಗೆ ಏನ್ ಮೋಸ ಮಾಡ್ತಾ ಇದಾರೆ ಇವ್ರು, ರೈತರ ದುಡ್ಡು ರೈತರಿಗೆ ಸಿಕ್ಕಬೇಕು ಅಂತ ಒಂದ್ ಕಾಳಜಿ ಪೂರ್ವಕವಾಗಿ ಒಂದ್ ಜವಾಬ್ದಾರಿ ಸ್ಥಾನದಲ್ಲಿ ಕಿತ್ಕೊಂಡು ಇದು ಮಾಡ್ತಾ ಇದ್ದೀನಿ. ಈಗ ತನಿಖೆ ನಡೀತಾ ಇದೆ, ಏನಾದ್ರೂ ಸಮರ್ಪಕವಾಗಿ ತನಿಖೆ ಅವರು ಆಲ್ರೆಡಿ ಕೋರ್ಟ್ ಹೋಗಿದ್ದಾರೆ ಇವತ್ತು, ನಿನ್ನೆ ಏನ್ ತನಿಖೆ ಸ್ಟಾರ್ಟ್ ಆಗಿದೆ. ಎಷ್ಟು ಭಯ ಇದೆ ನೋಡಿ, ಇನ್ನು ತನಿಖೆ ಸ್ಟಾರ್ಟೇ ಆಗಿಲ್ಲ, ಒಂದಷ್ಟೇ ಜಡ್ಜ್ ಬಂದು ಆಫೀಸರ್ ಬಂದು ಇದು ಆಗಿದೆ. ಇವತ್ತು ಅವರು ರಿಟ್ ಪಿಟಿಷನ್ ತಗೊಂಡ್ ಬಂದಿದ್ದಾರೆ. ಆ ರಿಟ್ ಪಿಟಿಷನ್ ಅಲ್ಲಿ ಕೂಡ ನ್ಯಾಯಾಧೀಶ ಅವರು ಅವರಿಗೆ ಬಹುಶಃ ತನಿಖೆ ಮಾಡಬಾರ್ದು ಅಂತ ಹೇಳಿಲ್ಲ, ಬಟ್ ಕೆಲವ್ರ ಪಾಯಿಂಟ್ಸ್ ಅಲ್ಲಿ ಅವರಿಗೆ ಸಂರಕ್ಷಣೆ ಕೊಟ್ಟಿದ್ದಾರೆ ನೋಡಿ. ಸೊ ನೀವು ಏನ್ ಹೇಳ್ತಾರೆ, ನ್ಯಾಯ ಸಿಕ್ಬೇಕಾ ಅಂದ್ರೆ ಇದು ಎಲ್ಲಿವರೆಗೂ ಹೋಗತ್ತೆ, ಹೆಂಗ್ ಹೋಗತ್ತೆ ಇದು ಮುಂದೆ? ಈಗ ನೋಡೋಣ, ಇವತ್ತು ಒಂದ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಈಗ ಏನೇನು ಅಪ್ಲಿಕೇಶನ್ಸ್ ಹಾಕಿದೀವಿ, ರಿಪ್ಲೈಸ್ ಬರ್ಬೇಕು ಅಂತ ಈ ತರ ಹೇಳ್ತಾ ಇದ್ದೀರಿ, ಗೊತ್ತಿಲ್ಲ. ಅದೇ ನಿಟ್ಟಿನಲ್ಲಿ ಹೋದ ಟೈಮ್ ಕೂಡ ಭಾಗ್ಯಲಕ್ಷ್ಮಿದು ಯಾವಾಗ ಈ ತರ ತನಿಖೆ ಆಯ್ತು, ನನ್ ಗಮನಕ್ಕೆ ಮಾಹಿತಿ ಪ್ರಕಾರ ನನ್ಗೆ ಏನ್ ಮಾಹಿತಿ ಸಿಕ್ಕಿದೆ ಸರಿ ಇದೆ ಇಲ್ವಾ ಗೊತ್ತಿಲ್ಲ, ಆ ಟೈಮ್ ಇಂದ ಆ ತನಿಖೆ ಅಲ್ಲಿ ಒಂದ್ ನಟ್ ಬೋಲ್ಟ್ಗೆ 15,000 ಬಿಲ್ ಹಾಕಿದ್ದಾರೆ ಇವರು. ಒಂದ್ ನಟ್ ಬೋಲ್ಟ್ಗೆ, ಒಂದ್ ಬಲ್ಬ್ಗೆ 100 ರೂಪಾಯಿ ಹಾಕಿದ್ದಾರೆ. ಯಾರ ದುಡ್ಡು, ಎಲ್ಲಿಂದ ದುಡ್ಡು, ರೈತರ ದುಡ್ಡು, ಏನು ಶೇರ್ ಹೋಲ್ಡರ್ದು, ಏನು ಜಿಬಿ ಇಲ್ಲ ಏನಿಲ್ಲ. ಸೊ ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಅಲ್ಲಿ ಒಂದ್ ನಟ್ ಬೋಲ್ಟ್ ಅಂದ್ರೆ 1,000 ನಟ್ ಬೋಲ್ಟ್ ಇರ್ಬೇಕು. ಅವ್ರು ಹೇಳಿದ್ದಾರೆ ಈಗ ಅಂತ ನಾನು ಏನ್ ಬೇಕು ಅದು ನೋಡಿದೀನಿ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಮತ್ತೆ ತಿರ್ಗಾ ನಾನು ರೋಲ್ ಮಾಡಿ ನೋಡ್ಕೊಂಡು ಏನಂತ ಇದ್ರೆ 3-4 ದಿವಸ ಅಲ್ಲಿ ಮತ್ತೆ ತರ್ಲಿಕ್ಕೆ ಸಾಧ್ಯ. ಇಲ್ಲ, ನಮ್ ಶಾಸಕರು ಒಂದ್ ಮಾತು ನಿಮ್ಗೆ ಹೇಳಲಿಕ್ಕೆ ಬಯಸಿದ್ರೆ ಬಹುಶಃ ನನ್ಗೆ ಫೇಸ್ಬುಕ್ ಇಂದ ಮತ್ತೆ ಈ ಇದರಿಂದ ವಾಟ್ಸಪ್ ಇಂದ ಗೊತ್ತಾಯ್ತು. ಶಾಸಕರು ಇರ್ತಕ್ಕಂತ ಜವಾಬ್ದಾರಿ ಸ್ಥಾನ ಅಲ್ಲಿ ಇರ್ತಕ್ಕಂತ ಇವರು ಹೇಳ್ತಾರೆ, ಒಂದ್ ಶ್ರೀಫಲ್ ಕೊಟ್ಟು ನಾನು ಫ್ಯಾಕ್ಟ್ರಿ ಖರೀದಿ ಮಾಡಿದೀನಿ ಅಂತ. ಶ್ರೀಫಲ್ ತೆಂಗನಕಾಯಿ ಬೇಡಪ್ಪ, ನೀವು ತೆಂಗನಕಾಯಿ ಹೇಳಿದ್ರೆ ಅದು ಹಿಂದೂ ಧರ್ಮ ವಿರುದ್ಧ ಆಗ್ತದೆ ಅಂತ ಕೂಡ ಅವರು ಹೇಳಿದ್ದಾರೆ. ಹಿಂದೂ ಧರ್ಮ ಸಂರಕ್ಷಣೆ ಮಾಡಬೇಕು ನಾವು, ಅದಕ್ಕೆ ಶ್ರೀಫಲ್ ಹೇಳ್ತಾ ಇದ್ದೀವಿ ನೋಡಿ. ಹಾ, ಈ ತರ ಈ ಜಗತ್ತದಲ್ಲಿ ಆ ಬಾರ್ಟರ್ ಸಿಸ್ಟಮ್, ಅಶೋಕ ಟೈಮ್ ನಲ್ಲಿ ನೀವು ಕಡಲೆ ಬೀಜ ಕೊಟ್ಟಿದ್ರೆ ನಾವು ಬಟ್ಟೆ ಕೊಡ್ತೀನಿ, ಆ ಬಾರ್ಟರ್ ಸಿಸ್ಟಮ್ ಯಾವಾಗ ಇತ್ತು? ಆ ಟೈಮ್ ಬಾರ್ಟರ್ ಸಿಸ್ಟಮ್ ಯಾವಾಗ ಹೋಯ್ತು? ಈಗ ಒಂದ್ ತೆಂಗನಕಾಯಿ ಮೇಲೆ ಶ್ರೀಫಲ್ ಮೇಲೆ ಒಂದ್ ಫ್ಯಾಕ್ಟ್ರಿ ಖರೀದಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಏನ್ ಹೇಳೋಣ? ಇದಕ್ಕೆ ಉತ್ತರ ಶಾಸಕರು ಕೊಡ್ಬೇಕು ಇಲ್ವಾ ರೈತರಿಗೆ? ನೀವು ರಾಜಕಾರಣ ಅಂತ ಕೇಳ್ತಾ ಇದ್ದೀರಾ, ಇದಕ್ಕೆ ಉತ್ತರ ಕೊಡ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.